ನಾನು ಖಾಲಿ ಆಯ್ತಲ್ಲ, ಅದಕ್ಕೋಸ್ಕರ ಮಾಡಿದ್ವಿ. ಈಗ ನಮ್ಮ ಮಗನ ಹಾಕೊಂಡು ಧಿಮಾಕು ಅಂತ ಸಿನಿಮಾ ಮಾಡಿದ್ವಿ. ಅವನು ಒಳ್ಳೆ ಆರ್ಟಿಸ್ಟು, ಒಳ್ಳೆ ಸಿಂಗರು, ಒಳ್ಳೆ ಡೈಲಾಗ್ ಬರೀತಾನೆ, ಎಲ್ಲ ನನಗಿಂತ ಒಳ್ಳೆ ನಟ. ಅವನ್ನ ಹಾಕ್ಕೊಂಡು ಏನೋ ನಾವು ಸಿನಿಮಾ ಮಾಡಬೇಕು ಅಂತ ಮಾಡಿದ್ವಿ. ಯಾಕೆ ಎಲ್ರಿಗೂ ಅಪ್ಪ ತಂದೆ ತಾಯಿಗಳಿಗೆ ಮಕ್ಕಳಿಗೆ ಮುಂದೆ ಬರಬೇಕು ಅಂತ ಆಸೆ ಇರುತ್ತಲ್ಲ, ಅವ್ನ ಹಾಕ್ಕೊಂಡು ಮಾಡಿದ್ವಿ. ಬ್ಯಾಂಕಲ್ಲಿ ಸಾಲ ತಗೊಂಡೆ, ಮಾಡಿದ್ವಿ. 2,67,00,000 ರೂಪಾಯಿ ಖರ್ಚಾಯಿತು. ಅವಾಗ ಜೀ ಕನ್ನಡಕ್ಕೆ 50,00,000 ಮಾರಿದ್ದೆ. ಅಷ್ಟೇ, ಅದೇ ಲಾಭ. ಯಾವುದು ದಿನ ನಾನೇ ಇಟ್ಟಿದ್ದು. ದಿಮ ಹಾಕು ಅಂದ್ರೆ ಏನು, ಜಂಬ ಅಂತ ಅರ್ಥ. ಚೆನ್ನಾಗಿತ್ತು ಅಂತ ಎಲ್ಲರೂ ಹೇಳಿದ್ರು. ಈಗಲೂ ಮಾತಾಡ್ತಾರೆ, ಆಟೋ ಡ್ರೈವರ್ಗಳೆಲ್ಲ ಆಟೋದಲ್ಲಿ ಹೋಗ್ಬೇಕಾದ್ರೆ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿತ್ತು ಸರ್ ಸಿನಿಮಾ. ಯಾಕೋ ಯಾಕೋ ಇಲ್ಲ, ನಮ್ಮ ಹಣೆ ಬರೀ ಚೆನ್ನಾಗಿಲ್ಲಪ್ಪ, ಅದಕ್ಕೆ ಹೋಗಲಿಲ್ಲ ಅಂತ ಅಷ್ಟೆ. ಏನು ಮಾಡೋಕ್ಕಾಗುತ್ತೆ? ಈ ನಾವೇನು ನಿಮಗೆ ದೊಡ್ಡ ದೊಡ್ಡ ಕಲಾವಿದರ ಮಕ್ಕಳೇ, ಅದು ದೊಡ್ಡ ದೊಡ್ಡ ಕಲಾವಿದರ ಸಂಸಾರವೇ, ಏನು ಮಾಡೋಕ್ಕಾಗುತ್ತೆ? ಅಲ್ಲ, ಫ್ಲಾಪ್ ಅದು ಏನು ಮಾಡೋಕ್ಕಾಗೋದಿಲ್ಲ. ಅದು ಓಪನಿಂಗ್ ತಾನೇ ಬೇಕಾಗಿರೋದು. ಯಾವುದೇ ಹೀರೋಗೆ ಓಪನಿಂಗ್ ಸಿನಿಮಾ ನಿಮಗೆ ಕ್ಲಿಕ್ ಆಗ್ಬಿಡ್ಬೇಕು. ಅವ್ನು ಹೆಂಗೆ ಮಾಡಿರಲಿ, ಏನೇ ಆಗಿರಲಿ, ಆಮೇಲೆ ಅವ್ನು ನಿಂತ್ಕೊಂಡ್ಬಿಡ್ತಾನೆ. ಸಿನಿಮಾ ಇರೋದೇ ಹಾಗೆ. ಈಗ ಅದೇನೋ 8 ವರ್ಷ ಆದಮೇಲೆ ನನ್ನ ಮಗ ದಂಟ ಆದ ಅಂತ ಹೇಳ್ಬಿಟ್ಟು ಈಗ ಅದು ಭೂಮಿಗೆ ಬಂದು ಭಗವಂತ ಜನ ಭಾಳ ಇಷ್ಟಪಟ್ಟಿದ್ದಾರೆ. ಅವನು ಬೆಳಗ್ಗೆ ಹೋದ್ರೆ ರಾತ್ರಿ 10:30 ಆಗುತ್ತೆ. ಇವರು ಮನೆಯವ್ರ ಮನೆ ಕೆಲಸ. ಇವತ್ತು ಆಕ್ಚುಲಾಗಿ ನಮ್ಮ ಮನೆ ನಮ್ಮ ಬಾವಂದು ಇದು ವಾರ್ಷಿಕ ತಿಥಿ. ಸೊ ಅಲ್ಲಿ ಕಾರ್ಯಕ್ರಮದಲ್ಲಿದ್ದಾರೆ, ವಾರ್ಷಿಕ ತಿಥಿ. ಅದಕ್ಕೋಸ್ಕರ ನಾವು ಇಲ್ಲಿ ಹೇಳಿದ್ವಲ್ಲ ಸರ್, ಇದ್ರ ತಪ್ಪಿಸ್ಕೋಬಾರ್ದು ಅಂತ ನಾನು